ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಹುಯಿಲಾಳು ರಾಮಸ್ವಾಮಿ ತನ್ನ ಮೇಲೆ ಕಳೆದ 3 ತಿಂಗಳಿಂದ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಯುವತಿಯೊಬ್ಬಳು ಮೈಸೂರಿನ ಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ನಗರದ ಕಾಲೇಜೊಂದರಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡ್ತಿರುವಂತಹ ಯುವತಿಗೆ ರಾಮಸ್ವಾಮಿ ಜೊತೆ ಕಳೆದ 2 ವರ್ಷದಿಂದ ಪರಿಚಯವಿದ್ದಂತೆ. ಕಳೆದ 3 ತಿಂಗಳ ಹಿಂದೆ ತನ್ನನ್ನು ಪುಸಲಾಯಿಸಿ ಮತ್ತು ಮತ್ತು ಬರಿಸುವ ವಸ್ತು ನೀಡಿ ರಾಮಸ್ವಾಮಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಯುವತಿ ಆರೋಪಿಸಿದ್ದಾಳೆ. ಅದಾದ ಬಳಿಕ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ, ನನಗೆ ನ್ಯಾಯ ಸಿಗಬೇಕು, ಆತ ನನ್ನನ್ನು ಮದುವೆ ಆಗಬೇಕು ಅಂತ ಯುವತಿ ದೂರನ್ನು ನೀಡಿದ್ದಾಳೆ. ಈ ಬಗ್ಗೆ ಮಾತನಾಡೋದಕ್ಕೆ ರಾಮಸ್ವಾಮಿಯವರ ಪತ್ನಿ ಸುನೀತಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀತಾ ಅವರೇ, ನಮಸ್ಕಾರ. ನಿಮ್ಮ ಪತಿಯ ಮೇಲೆ ಒಂದು ಬಾಲಕಿ ಆರೋಪವನ್ನು ಮಾಡಿದ್ದಾಳೆ, ರಾಮಸ್ವಾಮಿ ನಿರಂತರವಾಗಿ ಕಳೆದ 2 ವರ್ಷದಿಂದ ನನ್ನ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ ಅಂತ. ಈ ವಿಷಯ ನಿಮಗೆ ತಿಳಿದಿದೆಯಾ? ಗೊತ್ತಿದೆ ಇದು ನನಗೆ, ಇದೆಲ್ಲ ಸುಳ್ಳು ಆರೋಪಣೆ ಇದೆಲ್ಲ. ಅವಳಿಗೆ ಸುಮಾರು 5-6 ಭಾಸ್ಕರ, ಪ್ರಕಾಶ, ಮಂಜ, ಆಮೇಲೆ ಯಶವಂತ ಅನ್ನೋರು ಮತ್ತೆ ಅವರೆಲ್ಲ ಜೊತೆ ಅವಳು ಸಂಪರ್ಕ ಇದ್ದು ಅನೈತಿಕ ಸಂಬಂಧ. ಇವಳು ದೊಡ್ಡ ಸೂಳೆ ಇವಳು. ಮೊದಲೇ ಇವಳು ಹೇಳ್ಬೇಕು ಅಂದ್ರೆ ಇವಳು ಸೂಳೆ, ಇವಳು ಇದೇ ಕಸ್ಪು, ಇದೇ ವ್ಯವಹಾರ, ಎಲ್ಲರಿಗೂ ಬ್ಲಾಕ್ ಮೇಲ್ ಮಾಡ್ಕೊ, ದುಡ್ಡು ವಸೂಲಿ ಮಾಡೋದು ಇದೇ ಇವಳು ದಂಧೆ ಆಗ್ಬಿಟ್ಟಿದೆ. ಇವಳು ಆ ಊರಲ್ಲೆಲ್ಲ ಇವ್ರನ್ನ ತಾಯಿ ಮಗಳನ್ನ ದೊಡ್ಡ ಸೂಳೆ ಅಂತಾನೆ ಬಿಟ್ಬಿಟ್ಟಿದ್ದಾರೆ ಅವ್ರನ್ನ. ಇದೆಲ್ಲ ಆರೋಪ ಕಟ್ಟು ಕತೆ. ಅಂತಹ ಚಾರಿತ್ರ್ಯ ಇರುವಂತ ಹೆಣ್ಣಿನ ನಡುವೆ ನಿಮ್ಮ ಯಜಮಾನರಿಗೆ ಹೇಗೆ ಪರಿಚಯ ಅವರು ಅಂತ? ಅವರ ದೂರದ ಸಂಬಂಧದಿಂದ ಮನೆ ಕಟ್ಟಕ್ಕೆ ದುಡ್ಡು ಇಸ್ಕೊಳಕ್ ಬಂದ್ರು ಅವ್ರ ತಂದೆ. ಬಡವರು ನಾವು, ಮಗಳಿಗೆ ಎಜುಕೇಶನ್ ಹೆಲ್ಪ್ ಮಾಡಿ ಅಂದ್ರು. ಕಾಲೇಜಲ್ಲಿ, ಮಾಣಿಸ್ ಕಾಲೇಜಲ್ಲಿ ಕಾಲೇಜ್ಗೂ ಅಡ್ಮಿಷನ್ ಮಾಡಿಸಿ, ಹಾಸ್ಟೆಲ್ಗೂ ಅಡ್ಮಿಷನ್ ಮಾಡಿಸ್ದೆ. ಇವರೇ ಗಾರ್ಡಿಯನ್ ಆಗಿದ್ರು. ಇವಳಿಗೆ ಕಾಲೇಜು ಹಾಸ್ಟೆಲ್ ಎಲ್ಲ ಲೆಕ್ಚರು ಮತ್ತೆ ವಾರ್ಡನ್ಗಳೆಲ್ಲ ಹೇಳ್ತಿದ್ರು ಇವಳಿಗೆ ನಿಮ್ಮ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ, ಬೇರೆ ಬೇರೆ ಯಾವ ಹುಡುಗರ ಜೊತೆ ಸುತ್ತಾಳೆ ಅಂತ. ಇವಳು ಕಾಲೇಜಲ್ಲಿ ಮುಚ್ಚುಳಿಕೆ ಪತ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನಕ್ಕೆ ಇವಳೇ ಕೈ ಸ್ವತಃ ಕೈಯಲ್ಲಿ ಬರ್ಕೊಟ್ಟಿರೋದು. ಪ್ರೂಫು ನನ್ನ ಹತ್ರ ಇದೆ, ಇವಳಿಗೆ 100 ಹುಡುಗರು ಸಂಪರ್ಕ ಇರೋದು, ಅವೆಲ್ಲ ದಾಖಲಾತಿ ನನ್ನ ಹತ್ರ ಇದೆ. ವರ್ಣ ಪ್ರಕಾಶ್ ಅನ್ನೋನಿಗೆಲ್ಲ ಟಾರ್ಚರ್ ಕೊಟ್ಟು ಅವಳಿಗೂ ಪತ್ರ ಮುಖೇನ ಸೈನ್ ಮಾಡಿ ಅವ್ನ ಸವಾಸಕ್ಕೆ ಹೋಗಲ್ಲ ಅಂತ ದುಡ್ಡು ಇಸ್ಕೊಂಡು, 1,00,000 ದುಡ್ಡು ಇಸ್ಕೊಂಡು ನಿನ್ನ ಸವಾಸಕ್ಕೆ ಬರಲ್ಲ ಅಂತ ಪತ್ರ ಬರ್ಕೊಟ್ಟಿದ್ದಾಳೆ. ಅದು ದಾಖಲೆ ನನ್ನ ಹತ್ರ ಇದೆ. ಈಗ JDS ಮುಖಂಡ, ಹೋಟೆಲ್ ಉದ್ಯಮಿಯಾದ ಕೃಷ್ಣ ಚಂದ್ರಶೇಖರ್ ಅನ್ನ ಮಡಿ ಸಂಪದ ಅನೈತಿಕ ಎಲ್ಲ ರೀತಿಯ ಸಂಬಂಧ ಇಟ್ಕೊಂಡಿದ್ದಾಳೆ ಈಗ ಅವನ ಜೊತೆ. ಅವರ ಸಪೋರ್ಟಿಂದ, ಅವರ ಹಣದ ಸಪೋರ್ಟಿಂದ ಇವತ್ತು ನನ್ನ ಗಂಡನ ಮೇಲೆ ಈ ಥರ ಆರೋಪ ಹೊರಿಸ್ತಿದ್ದಾಳೆ. ನನ್ನ ಗಂಡ ಬೇಡ ಈ ಥರ ಮಾಡಬೇಡ ಅಂತ ಒಳ್ಳೆ ಬುದ್ಧಿ ಹೇಳಿದ್ಕೆ ಹೋಗಿದ್ಕೆ ಅವರಿಬ್ರಿಗೆ ಹೇಳಿದ್ಕೇನೆ ಇವತ್ತು ನನ್ನ ಮೇಲೆ ನನಗೆ ಅವರಿಬ್ಬರು ಸೇರ್ಕೊಂಡು ನನ್ನ ಗಂಡನ ಮೇಲೆ ಈ ಥರ ಆರೋಪ ಮಾಡ್ತಿದ್ದಾರೆ. ಅವರ ಫ್ಯೂಚರ್ಗೆ, ಅವರ ರಾಜಕೀಯ ಇದಕ್ಕೆಲ್ಲ ಕಪ್ಪಸಿ ಮಳಿತಿದ್ದಾರೆ. ಇವಳು ಯಾವ್ಯಾವ ಹುಡುಗರ ಜೊತೆ ಇದ್ದಾರೆ, ಮಂಜ, ಪ್ರಕಾಶ, ಇವ್ರದ್ದೆಲ್ಲ ದಾಖಲಾತಿ, ಇವ್ರು ಫೋನಲ್ಲಿ ಮೆಸೇಜ್ ಮಾಡಿರೋದು ಎಲ್ಲ ನನ್ನ ಹತ್ರ ದಾಖಲಾತಿ ಇದೆ ಇವಳದು. ಇದು ಈ ಒಂದು ಘಟನೆಗೆ ರಾಮಸ್ವಾಮಿ ನಿಮ್ಮ ಪತಿ ಏನು ಹೇಳಿದ್ದಾರೆ, ನಿಮ್ಮ ಹತ್ರ ಏನು ಹೇಳಿದ್ದಾರೆ? ಅವಳಿಗೂ ನನಗೂ ಸಂಬಂಧ ಇಲ್ಲ, ಅಥವಾ 2 ವರ್ಷದಿಂದ ತುಂಬ ಆಪ್ತವಾಗಿದ್ದರು ಈ ಯುವತಿ ಮತ್ತು ರಾಮಸ್ವಾಮಿ ಅಂತ ಒಂದು ಸುದ್ದಿ ಇದೆ, ಅದು ನಿಜಾನಾ? ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಅಂದ್ರೆ ಇವರು ಸಂಬಂಧ ಇರೋದ್ರಿಂದ ಫ್ರೆಂಡ್ಶಿಪ್ ಅಲ್ಲಿ ಇದ್ರು. ಅವ್ರು ನಮ್ಮನೆ, ಇವ್ರು ನಮ್ಮನೆಯವ್ರಿಗೂ ಫ್ರೆಂಡ್ಶಿಪ್ ಅಲ್ಲಿ ಇದ್ದವ್ರಿಗೆ ಫೋನ್ ಮಾಡಿ ಮಾಡಿ ಟಾರ್ಚರ್ ಮಾಡೋದು ಆ ಥರ ಎಲ್ಲ ಮಾಡಿ ಕೊಟ್ಕೊಂಡು ಕೊನೆಗೆ ನಮ್ಮನೆ ವಿಷಯ, ನಮ್ಮನೆ ಜನಕ್ಕೆ ವಿಷಯ ತಿಳಿಸ್ರಿ ಇವರು. ನಾವು ಮನೇಲಿ ಹೋಗಿ ಅವ್ರ ಮನೇಲಿ ಹೋಗಿ ಅವ್ರ ತಂದೆ ಜೊತೆ ಮಾತಾಡಿ ನ್ಯಾಯ ಮಾಡಿ, ನನ್ನ ಹತ್ರ ಅದು ರೆಕಾರ್ಡ್ ಇದೆ, ಅವ್ಳು ಮಾತಾಡಿದ ಪ್ರತಿಯೊಂದು ರೆಕಾರ್ಡು. ಇವರು ನನ್ನ ಕೈನು ಸದ ಮುಟ್ಟಿಲ್ಲ ಅನ್ನೋದಕ್ಕೆ ಅವ್ಳು ರೆಕಾರ್ಡ್ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅವ್ಳು ಮನೇಲಿ ಮಾತಾಡಿರೋದು, ನಮ್ಮ ಮನೆ ಜನ ಹೋಗಿ ನ್ಯಾಯ ಮಾಡಿರೋದೆಲ್ಲ, ನನ್ನ ಹತ್ರ ರೆಕಾರ್ಡ್ ಇದೆ ಅವಳು. ಇವರು ನನಗೆ ಒಂದು ಕೈಯೂ ಸದ ಟಚ್ ಮಾಡಿಲ್ಲ, ಎಲ್ಲಿ ಓಸಕ್ಕೆ ಎಲ್ಲಿ ಮಾಡಿದ್ದಾರೆ ಅಂತ ಅವಳೇ ಹೇಳಿರೋದು. ಇದು ನನಗೂ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ಲು, ಹಿಂಸೆ ಕೊಡ್ತಿದ್ಲು, ಹಿಂಗೆ ನನ್ನ ಗಂಡನ ಕಣೆ ಯಾಕೆ ನೀನು ಇಟ್ಕೊಂಡಿದ್ದೆ, ನಿನ್ನ ಮನೇಲಿ ಡೈವರ್ಸ್ ಕೊಟ್ಬಿಟ್ಟು ಹೋಗಿ ಹಾಗೆ ಹೀಗೆ ಅಂತ ಫೋನ್ ಮಾಡಿ ನನಗೂ ಮೆಸೇಜ್ ಕಳಿಸಿದ್ದಾರೆ ಕೆಟ್ಟ ಕೆಟ್ಟದಾಗೆಲ್ಲ. ನನಗೂ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾಳೆ. ಇವರು ನಮ್ದು ಅವ್ರ ತಂದೆಗೆ ದುಡ್ಡು ಕೋಸ್ ವ್ಯವಹಾರ ಇರೋದ್ರಿಂದ ದುಡ್ಡು ವಾಪಸ್ ಕೇಳಕ್ ಹೋದಾಗ ಇವಳು ಈ ಥರ ಸುಳ್ಳು ಆಪಾದನೆಗೆ ದುಡ್ಡು ವಾಪಸ್ ಕೇಳ್ತಾನೆ ಅಂದ್ಬಿಟ್ಟು ದುಡ್ಡು ಈ ಥರ ಆಪಾದನೆ ಮಾಡ್ತಿದ್ದಾಳೆ. ಅದರಿಂದ ಈ ಥರ ಅಷ್ಟೇನು, ಇದೆಲ್ಲ ಸುಳ್ಳು ಆರೋಪನೇನೆ. ಈಗ ಲಕ್ಷ್ಮೀಪುರ ಠಾಣೆಯಲ್ಲಿ ರಾಮಸ್ವಾಮಿ ಅವರ ಮೇಲೆ ದೂರು ದಾಖಲಾಗಿದೆ. ಪೊಲೀಸರೇನಾದರೂ ನಿಮ್ಮ ಯಜಮಾನರನ್ನ ಎನ್ಕ್ವೈರಿ ಮಾಡಿದ್ದಾರಾ ಅಥವಾ ಠಾಣೆಗೆ ಕರೆಸ್ಕೊಂಡಿದ್ದಾರಾ, ಹೇಗೆ? ಅವ್ರಿಗೆ ಸಿಕ್ಕಿಲ್ಲ ಅನ್ನಿ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅನ್ನಿ ಅವರು. ನಿಮಗೂ ಗೊತ್ತಿಲ್ವ ನಮ್ಮ ಹತ್ರ ಕಲೆಕ್ಟ್ ರಾಮಸ್ವಾಮಿ ಅವರು ಎಲ್ಲಿದ್ದಾರೆ ಅಂತ ನಿಮಗೂ ಗೊತ್ತಿಲ್ವಾ? ಗೊತ್ತಿಲ್ಲ.
ಇಲ್ಲ ನೀ ಅವರು ಯಾವ ಫೋನ್ ಸಂಪರ್ಕ ಇಲ್ಲ, ಯಾವುದು ಸಂಪರ್ಕ ಇಲ್ಲ. ಇವಳು ಇವಳು ದೊಡ್ಡ ಸುಳೇನೆ, ಇವಳದಿದೆ ಇವಳು ಸಾಕ್ಷಿ ಆಧಾರಗಳು, ಎವಿಡೆನ್ಸ್ ಸಮೇತ ನಾನು ತೋರಿಸ್ತೀನಿ, ಎಲ್ಲೇ ಹೋದ್ರೂ ಪ್ರೂಫ್ ಮಾಡ್ತೀನಿ. ಇವಳು ಮೆಸೇಜ್ ಕಳಿಸಿರೋದು ಬೇರೆ, ಈ ಪ್ರಕಾಶ ಮಂಜನ್ ಜೊತೆ ಎಲ್ಲ ಸಂಪರ್ಕ ಇರೋದು ಎಲ್ಲ ಇವಳದು ನನಗೆ ಹತ್ರ ನಾಲ್ಕೈದು ಹುಡುಗರು ಸಂಪರ್ಕ ಎಲ್ಲ ಹೆಸರು ಗೊತ್ತು ನನಗೆ. ಎಲ್ಲೇ ಸರಿ, ಈಗ ಈಗ ಯುವತಿ ದೂರು ಕಟ್ಟ ನಂತರ ಸಹಜವಾಗಿ ಪೊಲೀಸರು ಒಂದು ಎನ್ಕ್ವೈರಿಯನ್ನು ಮಾಡ್ತಾರೆ. ಈ ಎನ್ಕ್ವೈರಿಗೆ ತಪ್ಪಿಸ್ಕೊಂಡಿದ್ದೆ ಯಾಕೆ ರಾಮಸ್ವಾಮಿ ತಲೆಮರೆಸ್ಕೊಂಡಿದ್ದಾರಾ? ಇಲ್ಲ, ಪೊಲೀಸರಿಗೆ ಎಲ್ಲಾನು ಡೀಟೇಲ್ ಕೊಟ್ಟಿದ್ದಾರೆ, ದಾಖಲಾತಿನ ಎಲ್ಲ ಇಳಿದು ಪ್ರೂಫ್ ಎಲ್ಲ ಕೊಟ್ಟಿದ್ದಾರೆ. ಅನ್ನೇ ಈಗ ಎಲ್ಲಿದ್ದಾರೆ ಹಾಗಾದ್ರೆ? ಅದು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅವರು ಅಂದ್ರೆ ತಪ್ಪಿಸ್ಕೊಂಡಿದಾರ, ಹೆದರ್ಕೊಂಡಿದಾರ ರಾಮಸ್ವಾಮಿ? ನೀವು ಬುದ್ಧಿ ಹೇಳ್ಬೋದಿತ್ತಲ್ವಾ, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ಬೋದಿತ್ತು ಅಂತ. ಯಾವ ಅಂದ್ರೆ ಈಗ ಕಾರ್ ಈ ತರ ಅವಳು ಆಪಾದನೆ ಮಾಡಿರೋದ್ರಿಂದ ಅವರು ಇದಾಗಿರೋ ಅಷ್ಟು ಯಾವುದೇ ಯಾವುದೇ ರೀತಿ ಸತ್ಯ ಇಲ್ಲ ಅವಳು ಏರಿಯಾದಲ್ಲಿ. ಅವಳು ಅವ್ಳು ನನ್ನ ಕೈ ಮುಟ್ಟಲ ಅಂತ ನಮ್ಮ ಮನೆ ಜನ ಜೊತೆ ಸಾಕ್ಷಿಯಾಗಿ ಅವಳು ಮಾತ್ರ ರೆಕಾರ್ಡ್ ನನ್ನ ಹತ್ರ ಇದೆ. ಅವಳೆಲ್ಲ ಹೇಳ್ತಾರೆ ಸುಳ್ಳು, ಇವತ್ತು ದುಡ್ಡುಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಿದ್ಲು 10 ಲಕ್ಷ ಕೊಡು ಅಂತ. ನಾವು ಕೊಡದಿರೋದಕ್ಕೆ ತಿರಸ್ಕಾರ ಮಾಡಿದ ಊರಲ್ಲೆಲ್ಲ, ಅವ್ರ ಊರ ಬೀತ್ನಲ್ಲಿಲ್ಲೆಲ್ಲ ನಾಗವಾಲದಲ್ಲೆಲ್ಲ ನ್ಯಾಯ ಮಾಡಿದ್ದೀವಿ ಅವಳಿಗೆ. ಅವ್ರ ಮನೆಗೆ ಹೋಗಿ ನಮ್ಮನೆ ಜನೆಲ್ಲ ನ್ಯಾಯ ಮಾಡಿ ಎಲ್ಲ ಹೇಳಿದ್ದೀವಿ. ಇವಳು ಇವತ್ತು ಉದ್ಯಮಿ ಜೊತೆ JDS ಮುಖಂಡ ಜೊತೆ ಅವ್ರ ಅನೈತಿಕ ನೈತಿಕ ಸಂಬಂಧ ಇರೋದ್ರಿಂದ ಅವನ ಫೈನಾನ್ಸ್ ಇಂದ ಇಬ್ರು ಇವತ್ತು ನನ್ನ ಗಂಡ ಮೇಲೆ ಇತರ ಆರೋಪ ಮಾಡ್ತೀರಾ. ಅವರು ನಮ್ಮ ಮನೆಯವ್ರ ಬುದ್ಧಿ ಹೇಳಕ್ಕೋದು ಬೇಡಮ್ಮ. ಸುನೀತಾ ಅವರೇ, ನೀವು ಹೇಳಿ ಹೇಳ್ತಿರೋದು ಸರಿ ಇರಬಹುದೇನೋ, ಆದ್ರೆ ಇಲ್ಲಿ ತಪ್ಪಿಸ್ಕೊಳ್ಳುವಂತ ಅಗತ್ಯ ಏನಿತ್ತು ರಾಮಸ್ವಾಮಿಗೆ ಅನ್ನೋದು ನಮ್ಮ ಪ್ರಶ್ನೆ. ಅಂದ್ರೆ ಇವರು ಈ ಇದೆಲ್ಲ ನಿಮ್ಮ ಪರವಾಗಿ ಸತ್ಯ ಇರೋದಾದ್ರೆ ಧೈರ್ಯವಾಗಿ ಫೇಸ್ ಮಾಡ್ಬೋದಿತ್ತಲ್ಲ, ಯಾಕೆ ತಪ್ಪಿಸ್ಕೊಂಡಿದ್ದಾರೆ ಅಂತ. ಅವರೆಲ್ಲ ಡಾಕ್ಯುಮೆಂಟು ಪ್ರೂಫ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಇದ್ದಾರೆ. ಅವರು ಏನು ಇದು ಪೊಲೀಸರ್ಗಳು ಡಾಕ್ಯುಮೆಂಟ್ ಕೊಟ್ಬಿಟ್ಟೆ ಎಲ್ಲ ಇದ್ಮಾಬಿಟ್ಟೆ ಇದ್ ಮಾಡ್ತಿದ್ದಾರೆ. ಪೊಲೀಸರಿಗೆ ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ ಈಗ ಆಗಿದ್ದೇನೆ ಎಲ್ಲರಿಗೂ. ಅವರೇ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಪ್ರೂಫ್ ಇದೆಲ್ಲ, ಪೆನ್ ಎಲ್ಲ ಡಾಕ್ಯುಮೆಂಟ್ಸು. ಇವಳು ಕಾಲೇಜಲ್ಲಿ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದಕ್ಕೆ ಯುವತಿಯ ಮೇಲೆ ನೀವೇನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದು ನೀ ಇದು ನನಗೆ ಫೋನ್ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ಲು. ಅದನ್ನೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅನ್ನೇ. ಅದಿನ್ನು ಟೇಷನಲ್ಲಿ ಇತ್ತು ಅನ್ನೇ. ಇವಳು JDS ಮುಖಂಡ ಚಂದ್ರಶೇಖರ ಸಪೋರ್ಟ್ ತಗೊಂಡು ನೈಟ್ ಅಂಡ್ ನೈಟ್ ಇವನ್ನ ತುಳಿಬೇಕು, ಇವ್ನ ಇದ್ರೆ ನಮ್ಗೆ ಇದು ಕೊಡ್ತಾರೆ ಅಂದ್ಬಿಟ್ಟು ಈ ತರ ನೈಟ್ ಅಂಡ್ ನೈಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೇ. ಇದು JDS ಚಂದ್ರಶೇಖರ್ ಅವರ ಒಂದು ಪ್ಲಾನ್ ಅಂತ ಹೇಳ್ತೀರಾ ನೀವು? ಹೌದು ಅನ್ನಿ. ಇವರು ಅವರ ಹಣ ಬೆಂಬಲದಿಂದ ಇವಳು ಇವತ್ತು ಈ ಥರ ಮಾಡ್ತಾ ಇರೋದು ಅನ್ನಿ. ಮೀಡಿಯಾ ಟಿವಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿರೋದು ಅವರ ಬೆಂಬಲದಿಂದಾನೆ, ಅವರಿಗೂ ಇವ್ರಿಗೂ ಸಂಬಂಧ ಇರೋದ್ರಿಂದ ಈ ಥರ ಮಾಡ್ತಿದ್ದಾಳೆ. ರಾಮಸ್ವಾಮಿಗೂ ಮತ್ತು JDS ಮುಖಂಡ ಚಂದ್ರಶೇಖರ್ಗೂ ಅಂತ ದ್ವೇಷ ಏನಿದೆ ಅಂತ? ದ್ವೇಷ ಅಂದ್ರೆ ದ್ವೇಷ ಏನು, ರಾಜಕೀಯವಾಗಿ ಅಷ್ಟೇ ಪಕ್ಷದ ಇದು ಅಷ್ಟು ಬಿಟ್ರೆ ಇವರು ನಮ್ಮ ಜಾತಿ ಹುಡುಗಿನ ಈ ಥರ ಹಾಳು ಮಾಡ್ತಿದ್ದಾನೆ, ಭವಿಷ್ಯ ಹಾಳು ಮಾಡ್ತಿದ್ದ ಅನ್ನೋ ಸಲುವಾಗಿ ಸಲುವಾಗಿ ಬುದ್ಧಿ ಹೇಳಿದ್ದಾರೆ ಅವ್ರಿಗೆ. ಅವ್ರಿಗೆ ಅದಕ್ಕೋಸ್ಕರ ಇವನು ನನಗೆ ಈ ಥರ ಹೇಳ್ತಾನೆ ಅಂದ್ಬಿಟ್ಟು ಈ ಥರ ಕೇಸ್ ಕೊಟ್ಟು ಈ ಥರ ಸುಳ್ಳು ಆಪಾದನ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಈ ಥರ ಮಾಡ್ತಿದ್ದಾರೆ ಅನ್ನಿ. ಓಕೆ, ಥ್ಯಾಂಕ್ ಯು ಸುನೀತಾ ಅವರೇ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಆರೋಪಿಯಾದಂತಹ ರಾಮಸ್ವಾಮಿ ಅವರ ಪತ್ನಿ ಸುನೀತಾ ಅವರ ಮಾತು. ಅವರು ಹೇಳುವ ಪ್ರಕಾರ ಈ ಯುವತಿಯ ನಡತೆಯೇ ಸರಿಯಿಲ್ಲ, ಈಕೆ ಒಂದು ಬ್ಲ್ಯಾಕ್ಮೇಲ್ ತಂತ್ರವನ್ನು ನಮ್ಮ ಪತಿಯ ಮೇಲೆ ಹೊರಿಸ್ತಿದ್ದಾಳೆ ಅಂತ. ಆದರೆ ರಾಮಸ್ವಾಮಿ ಪೊಲೀಸ್ ಎನ್ಕ್ವೈರಿಂದ ಯಾಕೆ ತಪ್ಪಿಸ್ಕೊಂಡ್ರು ಅನ್ನೋದು ಅರ್ಥವಾದಂಥ ಪ್ರಶ್ನೆ.